ರಾಮನಗರ ಜಿಲ್ಲೆಯ ಕನಕಪುರದಲ್ಲಿರುವ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ವತಿಯಿಂದ 500 ಟನ್ ಕೆನೆ ರಹಿತ ಹಾಲಿನ ಪುಡಿ ಉತ್ಪಾದಿಸಿ ಬಾಂಗ್ಲಾದೇಶಕ್ಕೆ ರಫ್ತು ಕಾರ್ಯಕ್ಕೆ ಚಾಲನೆ ದೊರೆತಿದೆ ಈ ಮೂಲಕ ಹಾಲಿನ ಉತ್ಪನ್ನವನ್ನು ವಿದೇಶಗಳಿಗೆ ರಫ್ತು ಮಾಡಿ ದೇಶಕ್ಕೆ ಮಾದರಿಯಾಗಿದೆ ಈ ಕುರಿತು ಡಿಡಿ ನ್ಯೂಸ್ ನೊಂದಿಗೆ ಒಕ್ಕೂಟದ ನಿರ್ದೇಶಕ ಹರೀಶ್ ಕುಮಾರ್ ವಿದೇಶಕ್ಕೆ ಹಾಲಿನ ಪುಡಿ ರಫ್ತು ಮಾಡುವ ಅವಕಾಶ ದೊರೆತಿರುವುದು ಸ್ವಾಗತಾರ್ಹವಾಗಿದೆ ಇದರಿಂದ ಸ್ಥಳೀಯ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಲಾಭ ದೊರೆಯಲಿದೆ ಎಂದರು ಮತ್ತೆ ಉತ್ತಮವಾದ ಹಾಲಿನ ಹಸುಗಳನ್ನ ಅಭಿವೃದ್ಧಿ ಮಾಡಿ ಒಳ್ಳೆ ಆರೋಗ್ಯವಂತ ಹಸುಗಳನ್ನ ಇಟ್ಕೊಂಡು ಇವತ್ತೇನು ಹಾಲು ಕರೆದಾಗ್ತಾ ಇದ್ರಿ ಅದ ಕೊಡಿಗೆ ಇವತ್ತು ನಮಗೆ ವಿದೇಶಕ್ಕೆ ರಫ್ತು ಮಾಡಕ್ಕೆ ಕಾರಣ ಅಂತ ನಾನು ಹೇಳಕ್ಕೆ ಇಚ್ಛೆಪಡಿಸ್ತೀನಿ ಇಲ್ಲಿ ದಿನವಹಿ ಸುಮಾರು ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಸತೀಶ್ ಬಿಸಿ ಮುಂದಿನ ಒಂದು ವರ್ಷದಲ್ಲಿ ಇನ್ನೊಂದು ಕೆನೆ ರಹಿತ ಹಾಲಿನ ಪುಡಿ ತಯಾರು ಘಟಕವನ್ನು ಸ್ಥಾಪಿಸಲಿದ್ದು ಹಾಲಿನ ಪುಡಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂದು ತಿಳಿಸಿದರು ಒಂದು ದಿವಸಕ್ಕೆ 60 ಮೆಟ್ರಿಕ್ ಟನ್ ಅಷ್ಟು ಹಾಲಿನ ಪುಡಿಯನ್ನು ಮಾಡತಕ್ಕಂತ ಒಂದು ಮತ್ತೊಂದು ಆಧುನೀಕರಣವಾದಂತ ಪ್ಲಾಂಟ್ ಅನ್ನು ಕೂಡ ನಾವು ಈಗ ಆಲ್ರೆಡಿ ಅದಕ್ಕೆ ಕೆಎಂಎಫ್ ಒಪ್ಪಿಗೆಯನ್ನು ಕೊಟ್ಟಿದೆ ಮತ್ತೆ ಬಹುಶಃ ಇನ್ನು 18 20 ತಿಂಗಳಲ್ಲಿ ಆ ಕಾರ್ಯವೂ ಕೂಡ ಪೂರ್ಣ ಆಗ್ತದೆ ಅಂತ ಹೇಳ್ತಾ ಈ ದಿನ ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ಈ ಕನಕಪುರ ಡೇರಿಯ ಮುಖಾಂತರವಾಗಿ ನಾವು ಬಾಂಗ್ಲಾದೇಶಕ್ಕೆ 500 ಮೆಟ್ರಿಕ್ ಟನ್ ಕೆನೆ ರಹಿತ ಹಾಲಿನ ಪುಡಿ ಸ್ಕಿಮ್ ಮಿಲ್ಕ್ ಪೌಡರ್ ಅನ್ನು ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಬೆಂಗಳೂರು ಡೇರಿ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಸ್ವಾಮಿ ಹೊರ ದೇಶಗಳಿಗೆ ಹಾಲು ಉತ್ಪನ್ನಗಳನ್ನು ರಫ್ತು ಮಾಡುವುದು ಸಂತಸ ತಂದಿದೆ ಮುಂದಿನ ದಿನಗಳಲ್ಲಿ ಹಾಲು ಉತ್ಪನ್ನಗಳ ಸಂರಕ್ಷಣೆ ಬಗ್ಗೆ ಇನ್ನಷ್ಟು ಎಚ್ಚರಿಕೆ ವಹಿಸಬೇಕಿದೆ ಎಂದು ಮಾಹಿತಿ ನೀಡಿದರು ಹಾಲು ಉತ್ಪನ್ನ ಪ್ರಥಮ ರಾಷ್ಟ್ರವಾಗಿದೆ ನಾವು ಈಗ ನಮ್ಮ ದೇಶದಲ್ಲಿ ಹಾಲು ಹಾಲು ಉತ್ಪನ್ನಗಳ ಬಳಕೆ ಪರಿಮಾಣ ಕಡಿಮೆ ಇದೆ ನಾವು ಇತರ ಏನು ಹೆಚ್ಚುವರಿ ಹಾಲನ್ನು ನಾವು ಹೊರದೇಶದ ವಿವಿಧ ನಮ್ಮ ಉತ್ಪನ್ನಗಳ ಮೂಲಕ ರಫ್ತು ಮಾಡಿ ನಾವು ಉದ್ಯಮನ ಲಾಭದಾಯಕ ಮಾಡಬೇಕು ಅಂತ